ಪ್ರಯೋಗ ಶಾಖದ ಹೆಚ್ಚಳದಿಂದಾಗಿ ಘನವಸ್ತುಗಳ ವ್ಯಾಕೋಚನೆ ಅವಶ್ಯಕವಾದಂತಹ ವಸ್ತುಗಳು ದ್ವಿಲೋಹ ಪಟ್ಟಿಯ ಸ್ವಿಚ್ ಪ್ರಣಾಳ ನಡಿಕೆ ಮದ್ಯಸಾರ ದೀಪ ಮತ್ತು ಲೈಟರ್ ಅಥವಾ ಬೆಂಕಿ ಪಟ್ಟಣ ಮತ್ತು ಮೊಬೈಲ್ ಚಾರ್ಜರ್ಗೆ ಸಂಪರ್ಕಿಸಿದ ಮೈಕ್ರೋ ಯು ಎಸ್ ಬಿ ಫೀಮೇಲ್ ಪಿನ್ ಮೊಸಳೆ ಕ್ಲಿಪ್ಗಳು ಅವಾಹಕ ಒದಿಕೆಯುಳ್ಳ ತಂತಿ ಬಝರ್ ಮೊದಲಿಗೆ ದ್ವಿಲೋಹ ಪಟ್ಟಿಯನ್ನು ಪ್ರಣಾಳ ಎಣಿಕೆಗೆ ಜೋಡಿಸಿ ದ್ವಿಲೋಹ ಪಟ್ಟಿಯ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮದ್ಯಸಾರ ದೀಪವನ್ನು ಹಚ್ಚಿ ಜ್ವಾಲೆಯ ಮೇಲೆ ದ್ವಿಲೋಹ ಪಟ್ಟಿಯನ್ನು ಐದರಿಂದ ಹತ್ತು ಸೆಕೆಂಡ್ಗಳವರೆಗೆ ಇಡಿ ಈಗ ದ್ವಿಲೋಹ ಪಟ್ಟಿಯ ಭಾಗಗಳನ್ನು ಮತ್ತೊಮ್ಮೆ ಗಮನಿಸಿ ಕಾಯಿಸುವಿಕೆಯಿಂದಾಗಿ ಎರಡು ಲೋಹದ ತುಂಡುಗಳು ಈಗ ಪರಸ್ಪರ ಸ್ಪರ್ಶಿಸುತ್ತಿರುವುದನ್ನು ನೀವು ನೋಡುತ್ತೀರಿ ನಾವು ದ್ವಿಲೋಹ ಪಟ್ಟಿ ಸ್ವಿಚ್ಚಿನ ಗುಣಲಕ್ಷಣಗಳನ್ನು ಶಾಖ ಸಂವೇದಿ ಅಲಾರಾಂ ನಿರ್ಮಿಸಲು ಬಳಸಬಹುದು ಅವಾಹಕ ಹೊದಿಕೆ ಹೊಂದಿರುವ ತಂತಿಯನ್ನು ದ್ವಿಲೋಹೀಯ ಸ್ವಿಚ್ನ ಒಂದು ತುದಿಗೆ ಸುತ್ತಿ ಮತ್ತೊಂದು ತುದಿಯನ್ನು ಬಜರ್ನ ಕೆಂಪು ಧನಾತ್ಮಕ ತುದಿಗೆ ಸಂಪರ್ಕಿಸಿ ಕಪ್ಪು ಮೊಸಳೆ ಕ್ಲಿಪ್ಪನ್ನು ಬಜರ್ನ ಕಪ್ಪು ಋಣಾತ್ಮಕ ತುದಿಗೆ ಸಂಪರ್ಕಿಸಿ ಕೆಂಪು ಮೊಸಳೆ ಕ್ಲಿಪ್ಪನ್ನು ದ್ವಿಲೋಹೀಯ ಸ್ವಿಚ್ನ ಉಳಿದ ತಂತಿಗೆ ಸಂಪರ್ಕಿಸಿ ಮೊಸಳೆ ಕ್ಲಿಪ್ಗಳ ಮುಂದುವರೆದ ತಂತಿಗಳನ್ನು ಮೈಕ್ರೋ ಯು ಎಸ್ ಬಿ ಫೀಮೇಲ್ ಪಿನ್ಗೆ ಸಂಪರ್ಕಿಸಬೇಕು ಮೊಬೈಲ್ ಚಾರ್ಜರ್ ಪೋರ್ಟನ್ನು ಫೀಮೇಲ್ ಪಿನ್ ಪೋರ್ಟ್ಗೆ ಸೇರಿಸಿ ಮತ್ತು ವಿದ್ಯುತ್ ಸಂಪರ್ಕಗೊಳಿಸಿ ಬಝರ್ ಕೇಳಿಸುತ್ತಿಲ್ಲ ಅಲ್ಲವೇ ಇದಕ್ಕೆ ಕಾರಣ ದ್ವಿಲೋಹೀಯ ಸ್ವಿಚ್ ತೆರೆದಿರುವುದು ಮತ್ತು ಬಝರ್ ಮೂಲಕ ಯಾವುದೇ ವಿದ್ಯುತ್ ಪ್ರವಾಹವಿಲ್ಲದಿರುವುದು ಈಗ ಮದ್ಯಸಾರ ದೀಪವನ್ನು ಮತ್ತೆ ಬೆಳಗಿಸಿ ಮತ್ತು ಅದರ ಮೇಲೆ ದ್ವಿಲೋಹಿಯ ಸ್ವಿಚ್ ಅನ್ನು ಕೆಲವು ಸೆಕೆಂಡ್ಗಳ ಕಾಲ ಇರಿಸಿ ಕೆಲವೇ ಸೆಕೆಂಡ್ಗಳಲ್ಲಿ ಬಝರ್ ಶಬ್ದ ಮಾಡಲು ಪ್ರಾರಂಭಿಸುತ್ತದೆ ಈಗ ದ್ವಿಲೋಹೀಯ ಪಟ್ಟಿಯನ್ನು ಜ್ವಾಲೆಯಿಂದ ದೂರ ಸರಿಸಿ ಮತ್ತು ಕೆಲವು ಸೆಕೆಂಡ್ಗಳಲ್ಲಿ ಬಝರ್ ಶಬ್ದ ಮಾಡುವುದನ್ನು ನಿಲ್ಲಿಸುತ್ತದೆ ಮತ್ತೆ ಸ್ವಿಚ್ ತೆರೆದಾಗ ಮಂಡಲ ಕಡಿತಗೊಳ್ಳುತ್ತದೆ ಈ ಪ್ರಯೋಗದ ಪರಿಕಲ್ಪನೆ ಎಂದರೆ ಒಂದು ಘನವಸ್ತುವನ್ನು ಕಾಯಿಸಿದಾಗ ಘನದಲ್ಲಿನ ಅಣುಗಳ ಚಲನಶಕ್ತಿ ಹೆಚ್ಚಾಗುತ್ತದೆ ಈ ಹೆಚ್ಚಿದ ಚಲನಶಕ್ತಿಯು ಅಣುಗಳನ್ನು ಪರಸ್ಪರ ದೂರ ಚಲಿಸುವಂತೆ ಮಾಡುತ್ತದೆ ಇದರ ಪರಿಣಾಮವಾಗಿ ಘನವು ಹೆಚ್ಚು ಜಾಗವನ್ನು ಆಕ್ರಮಿಸುತ್ತದೆ ಅಥವಾ ವ್ಯಾಕೋಚಿಸುತ್ತದೆ ದ್ವಿಲೋಹ ಪಟ್ಟಿಯಲ್ಲಿ ಸಾಮಾನ್ಯವಾಗಿ ಉಕ್ಕು ಮತ್ತು ತಾಮ್ರದ ಪಟ್ಟಿಗಳನ್ನು ಬೆಸೆದಿರುತ್ತಾರೆ ವಿಭಿನ್ನ ಲೋಹಗಳ ವ್ಯಾಕೋಚನಾ ದರವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಕಡಿಮೆ ವ್ಯಾಕೋಚಿಸುವ ಪಟ್ಟಿಯ ಕಡೆಗೆ ಹೆಚ್ಚು ವ್ಯಾಕೋಚಿಸುವ ಪಟ್ಟಿಯು ಬಾಗುತ್ತದೆ ಬಿಸಿ ಮಾಡುವುದಕ್ಕೂ ಮೊದಲು ದ್ವಿಲೋಹ ಪಟ್ಟಿಯು ಅಲ್ಲಿರುವ ಕಪ್ಪು ಲೋಹವನ್ನು ಮುಟ್ಟುತ್ತಿರಲಿಲ್ಲ ನೀವು ಅದನ್ನು ಚಿತ್ರದಲ್ಲಿ ಗಮನಿಸಬಹುದು ಆದರೆ ಬಿಸಿಯಾದ ಕೂಡಲೇ ಜೋತಾಡುತ್ತಿರುವ ಆ ದ್ವಿಲೋಹ ಪಟ್ಟಿಯು ಕಪ್ಪು ಬಣ್ಣದ ತುಣುಕನ್ನು ಮುಟ್ಟುತ್ತದೆ ಬಿಸಿ ಮಾಡಿದಾಗ ಪಟ್ಟಿ ವ್ಯಾಕೋಚಿಸಿ ಮಂಡಲವನ್ನು ಮುಚ್ಚುತ್ತದೆ ಪಟ್ಟಿ ತಣ್ಣಗಾದ ನಂತರ ಅದು ಸಂಕುಚಿತಗೊಂಡು ಮಂಡಲವನ್ನು ತೆರೆಯುತ್ತದೆ ಶಾಖ ಸಂವೇದಿ ಲೋಹಗಳು ಮತ್ತು ದ್ವಿಲೋಹೀಯ ಪಟ್ಟಿಗಳನ್ನು ಶಾಖ ನಿಯಂತ್ರಣ ಉಪಕರಣಗಳಲ್ಲಿ ಬಳಸಲಾಗುತ್ತದೆ ನಿರ್ದಿಷ್ಟ ತಾಪಮಾನದಲ್ಲಿ ವಿದ್ಯುತ್ ಅರಿಯುವಿಕೆಯನ್ನು ಪ್ರಾರಂಭಿಸುವುದು ಅಥವಾ ನಿಲ್ಲಿಸುವುದು ಇವುಗಳ ಕಾರ್ಯವಾಗಿದೆ ಥರ್ಮೋಸ್ಟಾಟ್ಗಳನ್ನು ಅಂದರೆ ಶಾಖ ನಿಯಂತ್ರಕಗಳನ್ನು ಹೊಂದಿರುವ ದೈನಂದಿನ ಉಪಕರಣಗಳೆಂದರೆ ವಾಟರ್ ಹೀಟರ್ ಹವಾನಿಯಂತ್ರಕ ಮತ್ತು ರೆಫ್ರಿಜರೇಟರ್ಗಳಾಗಿವೆ ನೀವು ಈ ಪ್ರಯೋಗದ ನಂತರ ಇದನ್ನು ಪ್ರಯತ್ನಿಸಬಹುದು ಬೇರೆ ಬೇರೆ ವಿದ್ಯುತ್ ಮಂಡಲಗಳಲ್ಲಿ ತಾಪ ಸಂವೇದಿ ಸ್ವಿಚ್ ಆಗಿ ಕಾರ್ಯನಿರ್ವಹಿಸಲು ದ್ವಿಲೋಹ ಪಟ್ಟಿಯನ್ನು ಅಳವಡಿಸಿ ಬಝರ್ ಬದಲಾಗಿ ಸರಣಿಯಲ್ಲಿ ಎಲ್ ಇ ಡಿಗಳನ್ನು ಬಳಸಿ ಪ್ರಯೋಗವನ್ನು ಮಾಡಿ ನೋಡಿರಿ